नमस्कार वीक्षक लैब डॉक्टर चानल स्वागत इफ् यू आर न्यू टू द चैनल, प्लीज लाइक शेर सब्सक्राइब द चैनल। ಇವತ್ತಿನ ವಿಡಿಯೋದಲ್ಲಿ ನಾವು ಲಿವರ್ ಸಿರೋಸಿಸ್ ಬಗ್ಗೆ ತಿಳಿದುಕೊಳ್ಳೋಣ ಸಿರೋಸಿಸ್ ಸ್ಲೋ ಆಗಿ ಪ್ರೋಗ್ರೆಸ್ ಆಗುವಂತಹ ಒಂದು ರೋಗ ಈ ಕಂಡೀಷನ್ನಲ್ಲಿ ಲಿವರ್ನ ನಾರ್ಮಲ್ ಟಿಶ್ಯೂ ಈ ಸ್ಕಾರ್ ಟಿಶ್ಯೂ ಇಂದ ರಿಪ್ಲೇಸ್ ಆಗುತ್ತೆ ಇದು ಬಹಳ ಮದ್ಯಪಾನ ಮಾಡುವುದರಿಂದ ಅಥವಾ ಬೇರೆ ಯಾವುದೇ ಒಂದು ರೋಗದಿಂದ ಲಿವರ್ ತನ್ನ ತಾನು ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ರಿಪೇರ್ ನಲ್ಲಿ ಸ್ಕಾರ್ ಟಿಶ್ಯೂ ಡೆವಲಪ್ ಆಗುತ್ತೆ ಆ್ಯಂಡ್ ಲಿವರ್ಗೆ ತನ್ನ ನಾರ್ಮಲ್ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಈ ಕಂಡೀಷನ್ ಬಹಳ ಮುಂದುವರೆದಲ್ಲಿ ಜೀವಕ್ಕೆ ಅಪಾಯಕಾರಿ ಆಗುತ್ತೆ ಲಿವರ್ ಸಿರೋಸಿಸ್ ಅಂದ್ರೆ ಇದು ಒಂದು ಲೇಟ್ ಸ್ಟೇಜ್ ಲಿವರ್ ಡಿಸೀಸ್ ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಹೆಲ್ದಿ ಲಿವರ್ ಟಿಶ್ಯೂ ಒಂದು ಸ್ಕಾರ್ ಟಿಶ್ಯೂ ಇಂದ ರಿಪ್ಲೇಸ್ ಆಗಿಬಿಡುತ್ತೆ ಮತ್ತು ಲಿವರ್ ಅನ್ನ ಪರ್ಮನೆಂಟ್ಲಿ ಡ್ಯಾಮೇಜ್ ಮಾಡುತ್ತೆ ಆದ್ರೆ ನೆನ್ಪಿಟ್ಕೊಳ್ಳಿ ಸಿರೋಸಿಸ್ ಆಫ್ ಲಿವರ್ ಅಂದ್ರೆ ಲಿವರ್ ಕ್ಯಾನ್ಸರ್ ಅಲ್ಲ ಸೊ ನೀವು ನೋಡ್ಬೋದು ಇದು ನಾರ್ಮಲ್ ಲಿವರ್ ಇದು ಎಷ್ಟು ಸಾಫ್ಟ್ ಇದೆ ಪಿಂಕಿಶ್ ಇದೆ ರಬರಿ ಇದೆ ಬಟ್ ಸಿರೋಸಿಸ್ ಆದಾಗ ಅದೇನಾಗತ್ತೆ ತುಂಬಾ ಗಂಟು ಗಂಟು ಆಗ್ಬಿಡತ್ತೆ ಗಟ್ಟಿ ಆಗ್ಬಿಡತ್ತೆ ಕಲ್ಲಿನ ತರ ಆಗ್ಬಿಡತ್ತೆ ಸೊ ಈ ಸಿರೋಸಿಸ್ ಆಫ್ ಲಿವರ್ ಅಲ್ಲಿ ಈ ಸ್ಕಾರ್ ಟಿಶ್ಯೂ ಫಾರ್ಮ್ ಆಗೋದ್ರಿಂದ ಲಿವರಿಗೆ ತನ್ನ ನಾರ್ಮಲ್ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ನಾರ್ಮಲ್ ಕೆಲಸ ಅಂದ್ರೆ ಅದು ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡೋದಾಗಿರ್ಬೋದು ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು ಅಥವಾ ಡಿಟಾಕ್ಸ್ ಮಾಡಲಿಕ್ಕೆ ಆಗ್ಬೋದು ಇವೆಲ್ಲ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಈ ಸಿರೋಸಿಸ್ನ ಸಿಂಪ್ಟಮ್ಸ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಸಿರೋಸಿಸಿನ ಸಿಂಪ್ಟಮ್ಸ್ ಏನು ಒಂದು ಅಂದ್ರೆ ವೇಟ್ ಲಾಸ್ ವಾಂತಿ ಆಗಬಹುದು ಅಸಾಮಾನ್ಯ ರಕ್ತಸ್ರಾವವಾಗ್ತಾ ಇರಬಹುದು ರೈಟ್ ಸೈಡ್ ಅಲ್ಲಿ ಹೊಟ್ಟೆ ಕಾನ್ಸ್ಟಿಪೇಷನ್ ಅಥವಾ ಡೈರಿಯಾ ಆಗಬಹುದು ನಿದ್ದೆ ಸರಿಯಾಗಿ ಆಗ್ತಾ ಇರ್ಲಿಕ್ಕಿಲ್ಲ ಹಸುವೆ ಆಗೋದಿಲ್ಲ ನಿಮ್ಮ ಯೂರಿನ್ ಎಲ್ಲೋ ಆಗಬಹುದು ಕಣ್ಣುಗಳು ಸಹ ಹಳದಿ ಬಣ್ಣ ಆಗಬಹುದು ಜಾಂಡಿಸ್ ಸೊ ಈ ಸಿರೋಸಿಸ್ ಅನ್ನ ಏನು ಕಾಸ್ ಮಾಡುತ್ತೆ ಮೋಸ್ಟ್ ಕಾಮನ್ ಕಾಸ್ ಆಫ್ ಸಿರೋಸಿಸ್ ಅಂತ ಹೇಳಿದ್ರೆ ಅಲ್ಕೋಹಾಲ್ವಾ ೂಸ್ ಅಥವಾ ಮದ್ಯಪಾನ ಸೊ ಲಾಂಗ್ ಟರ್ಮ್ ಬಹಳ ವರ್ಷಗಳಿಂದ ಅಥವಾ ಬಹಳ ನೀವು ಮದ್ಯಪಾನ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಇದು ಸಿರೋಸಿಸ್ ಗೆ ಇಂಪಾರ್ಟೆಂಟ್ ಕಾರಣ ಆಗಿರುತ್ತೆ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಅಂಡ್ ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಇಂದ ಸಹ ಲಿವರ್ ಸಿರೋಸಿಸ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ಕಂಡೀಷನ್ ಅಂದ್ರೆ ಫ್ಯಾಟಿ ಲಿವರ್ ಸೊ ಈ ಫ್ಯಾಟಿ ಲಿವರ್ ಯಾವಾಗ ಆಗತ್ತೆ ಬೊಜ್ಜು ಜಾಸ್ತಿ ಆದಾಗ ಅಥವಾ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇದ್ದಾಗ ಫ್ಯಾಟಿ ಲಿವರ್ ಆಗುತ್ತೆ ಬೇರೆ ಯಾವ ಕಾರಣಗಳಿಂದ ಸಿರೋಸಿಸ್ ಆಗಬಹುದು ಒಂದು ಅನುವಂಶಿಕ ರೋಗವಾಗಿ ಸಿರೋಸಿಸ್ ಬರಬಹುದು ಅಲ್ಫಾವನ್ ಆಂಟಿಟ್ರಿಪ್ಸಿನ್ ಇಂದ ಅಥವಾ ಹಿಮೋಕ್ರೊಮೆಟೋಸಿಸ್ ಇಂದ ಅಥವಾ ಆಟೋಇಮ್ಯೂನ್ ಹೆಪಟೈಟಿಸ್ ಇಂದ ಸಿರೋಸಿಸ್ ಆಗಬಹುದು ಕ್ರಾನಿಕ್ ಹಾರ್ಟ್ ಫೇಲಿಯರ್ ಕ್ಯಾನ್ ಲೀಡ್ ಟು ಸಿರೋಸಿಸ್ ಅಮೈಲೋಯ್ಡೋಸಿಸ್ ಕ್ಯಾನ್ ಆಲ್ಸೋ ಲೀಡ್ ಟು ಸಿರೋಸಿಸ್ ಈಗ ಸಿರೋಸಿಸ್ ಅಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಕಾಂಪೆನ್ಸೇಟೆಡ್ ಸಿರೋಸಿಸ್ ಇನ್ನೊಂದು ಡಿಕಾಂಪೆಡ್ ಸಿರೋಸಿಸ್ ಕಾಂಪೆನ್ಸೇಟೆಡ್ ಸಿರೋಸಿಸ್ ಅಂತ ಹೇಳಿದ್ರೆ ನಿಮ್ಗೆ ಸಿರೋಸಿಸ್ ಇದೆ ಬಟ್ ಸ್ಟಿಲ್ ಲಿವರ್ ನಿಮ್ದು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇರುತ್ತೆ ನಿಮ್ಗೆ ಅಷ್ಟು ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ ಯಾಕಂದ್ರೆ ಅದರಲ್ಲಿ ಅಷ್ಟು ಸ್ಕಾರಿಂಗ್ ಇರೋದಿಲ್ಲ ಸ್ಕಾರಿಂಗ್ ಈಗ ಸ್ಟಾರ್ಟ್ ಆಗ್ತಾನೆ ಇರುತ್ತೆ ಸ್ವಲ್ಪ ಅಮೌಂಟ್ ಆಫ್ ಸ್ಕಾರಿಂಗ್ ಇರುತ್ತೆ ಸೊ ಲಿವರ್ ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ ನಿಮ್ಗೆ ಸಿಂಪ್ಟಮ್ಸ್ ಇರದೇ ಇರಬಹುದು ಅಥವಾ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇರಬಹುದು ಲೈಕ್ ವೇಟ್ ಲಾಸ್ ಆಗಲಿ ಊಟ ಸೇರ್ದೇ ಇರೋದಾಗ್ಲಿ ಟಯರ್ಡ್ ಫೀಲ್ ಆಗ್ತಾ ಇರಬಹುದು ಅಥವಾ ನೋಸಿಯಾ ಸ್ವಲ್ಪ ಫೀವರ್ ನಿಮ್ಮ ಇರಬಹುದುಟರಿ ಟೆಸ್ಟ್ ಅಥವಾ ಇಮೇಜಿಂಗ್ ಏನಾದ್ರೂ ಮಾಡಿದ್ರೆ ಅದು ಎಬ್ನಾರ್ಮಲ್ ಅಥವಾ ನಾರ್ಮಲ್ ಇರ್ಬಹುದು ಸೊ ಆ ಕಂಡೀಷನ್ಸ್ ಗೆ ಅಂತೇವೆ ಕಾಂಪೆನ್ಸೇಟೆಡ್ ಸಿರೋಸಿಸ್ ಸೆಕೆಂಡ್ ಕಂಡೀಷನ್ ಅಂದ್ರೆ ಡಿಕಾಂಪೆನ್ಸೇಟೆಡ್ ಸಿರೋಸಿಸ್ ಈ ಡಿಕಾಂಪೆನ್ಸೇಟೆಡ್ ಸಿರೋಸಿಸ್ ಅಲ್ಲಿ ಪೇಶೆಂಟ್ ಗೆ ಸಿರೋಸಿಸ್ ಇರುತ್ತೆ ಅಸ್ವೆಲ್ಲ ಸಿಂಪ್ಟಮ್ಸ್ ಸಹ ಇರುತ್ತೆ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ನೀರ್ ತುಂಬಿಕೊಳ್ಳೋದಾಗಿರ್ಬಹುದು ಕೋಮಾ ಇರಬಹುದು ಅಥವಾ ಂಗ್ಸ್ ಆಗಿರಬಹುದು ನಿಮ್ಮ ಬ್ಲಡ್ ಟೆಸ್ಟ್ ಮಾಡಿದ್ರೆ ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ಎಬ್ನಾರ್ಮಲ್ ಬರುತ್ತೆ ಅಲ್ಟ್ರಾಸೌಂಡ್ ಮಾಡಿದ್ರೆ ಅದು ಎಬ್ನಾರ್ಮಲ್ ಬಂದಿರುತ್ತೆ ಸೊ ದಟ್ ಇಸ್ ಕಾಲ್ಡ್ ಎಸ್ ಡಿಕಂಪೆನ್ಸೇಟೆಡ್ ಸಿರೋಸಿಸ್ ಸೊ ಈ ಸಿರೋಸಿಸ್ ಇಂದ ಏನ್ ಕಾಂಪ್ಲಿಕೇಶನ್ ಆಗಬಹುದು ಸಿರೋಸಿಸ್ ಇಂದ ಕಾಂಪ್ಲಿಕೇಶನ್ ಆಗೋದಕ್ಕೆ ಮೇನ್ ಕಾರಣ ಅಂತ ಹೇಳಿದ್ರೆ ಈ ಪೋರ್ಟಲ್ ಹೈಪರ್ ಟೆನ್ಷನ್ ಪೋರ್ಟಲ್ ಹೈಪರ್ ಟೆನ್ಷನ್ ಅಂತ ಹೇಳಿದ್ರೆ ಒಂದು ರಕ್ತನಾಳವಿರುತ್ತೆ ಪೋರ್ಟಲ್ ವೇನ್ ಅಂತ ಈ ಪೋರ್ಟಲ್ ವೇನ್ ನಿಮ್ಮ ಲಿವರಿನ ಮೂಲಕ ಹೋಗ್ತಾ ಇರುತ್ತೆ ಸೊ ಯಾವಾಗ ಈ ಲಿವರ್ ಅಲ್ಲಿ ತುಂಬಾ ಸ್ಕಾರಿಂಗ್ ಆಗ್ಬಿಡತ್ತೆ ತುಂಬಾ ಫೈಬ್ರೋಸಿಸ್ ಆಗ್ಬಿಡತ್ತೆ ಅದು ಗಟ್ಟಿ ಆಗ್ಬಿಡತ್ತೆ ಈ ಪೋರ್ಟಲ್ ವೇನ್ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ ಸೊ ಆ ಪ್ರೆಷರ್ ಇಂದ ಈ ಪೋರ್ಟಲ್ ವೇನ್ಸ್ ಈ ರಕ್ತನಾಳಗಳು ಏನಿರುತ್ತೆ ಅವು ಡ್ಯಾಮೇಜ್ ಆಗ್ಬಹುದು ಅಲ್ಲಿ ಬ್ಲೀಡಿಂಗ್ ಆಗ್ಬಹುದು ಅವುಗಳ ಪ್ರೆಷರ್ ಜಾಸ್ತಿ ಆದಾಗ ಈ ಕಾಂಪ್ಲಿಕೇಶನ್ಸ್ ಆಫ್ ಸಿರೋಸಿಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಕೆಲವು ಕಾಂಪ್ಲಿಕೇಶನ್ಸ್ ಆಫ್ ಸಿರೋಸಿಸ್ ಅಂತ ಹೇಳಿದ್ರೆ ಒಂದು ಕಾಲಿನ ಸ್ವೆಲ್ಲಿಂಗ್ ಇನ್ನೊಂದು ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು ಅಸೈಟಿಸ್ ಅಂತ ಹೇಳ್ತಾರೆ ಸೊ ನೀವು ಇಲ್ಲಿ ನೋಡಬಹುದು ಈ ವೇನ್ಸ್ ಎಲ್ಲ ಎಷ್ಟು ಪ್ರಾಮಿನೆಂಟ್ ಆಗಿದೆ ಜಾಂಡಿಸ್ ಥರ್ಡ್ ಅಂತ ಹೇಳಿದ್ರೆ ಹೆಪಾಟೋರಿನಲ್ ಸಿಂಡ್ರೋಮ್ ಈ ಲಿವರಿನ ಪ್ರಾಬ್ಲಮ್ ಇರೋದ್ರಿಂದ ಕಿಡ್ನಿ ಸಹ ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಯೂರಿಯಾ ಇನ್ ರೇಸ್ ಆಗ್ಬಹುದು ಎಂಡ್ ಸ್ಟೇಜ್ ಅಲ್ಲಿ ಕಿಡ್ನಿ ಫೇಲ್ ಸಹ ಆಗಬಹುದು ಸಿರೋಸಿಸ್ ಇದ್ದಾಗ ಲಿವರ್ ಕ್ಯಾನ್ಸರ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಲಿವರ್ ಸಿರೋಸಿಸ್ ಅಲ್ಲಿ ಬ್ರೇನ್ಗೆ ಸಹ ಡ್ಯಾಮೇಜ್ ಆಗಬಹುದು ಲೇಟರ್ ಕಂಡೀಷನ್ಸ್ ಅಲ್ಲಿ ನೀವು ಕೋಮಾಕ್ ಸಹ ಹೋಗಬಹುದು ಸೊ ರಕ್ತ ವಾಂತಿ ಆಗ್ಬಹುದು ಈ ತರ ವೇನ್ಸ್ ಪ್ರಾಮಿನೆಂಟ್ ಆಗಬಹುದು ಕೈಗಳ ನಡುಕ ಬರ್ತಾ ಇರಬಹುದು ಆ ಅಸಾಮಾನ್ಯ ರಕ್ತಸ್ರಾವವಾಗ್ತಾ ಇರಬಹುದು ನಿಮ್ಮ ಪ್ಲೇಟ್ಲೆಟ್ ಕೌಂಟ್ ಕಡಿಮೆ ಆಗಬಹುದು ರಕ್ತಹೀನತೆ ಆಗಬಹುದು ನಿಮ್ಮ ಸ್ಪ್ಲೀನ್ ಅಂಡ್ ಲಾರ್ಜ್ ಆಗಬಹುದು ಸೊ ಇವು ಕೆಲವು ಕಾಂಪ್ಲಿಕೇಶನ್ಸ್ ಆಫ್ ಲಿವರ್ ಸಿರೋಸಿಸ್ ಈಗ ಈ ಲಿವರ್ ಸಿರೋಸಿಸ್ ಅನ್ನ ಹೇಗೆ ಡಯಾಗ್ನೋಸ್ ಮಾಡ್ತಾರೆ ಒಂದು ಅಂತ ಹೇಳಿದ್ರೆ ನಿಮ್ಮ ಡಾಕ್ಟರ್ ನಿಮ್ಮ ಮೆಡಿಕಲ್ ಅನ್ನ ಕೇಳ್ತಾರೆ ನೀವು ಯಾವ್ದಾದ್ರು ಔಷಧಿಯನ್ನು ಬಹಳ ದಿವಸಗಳಿಂದ ತೆಗೆದುಕೊಳ್ತಾ ಇದೀರೋ ಹರ್ಬಲ್ ಪ್ರಾಡಕ್ಟ್ಸ್ ಏನಾದ್ರೂ ತುಂಬಾ ದಿನಗಳಿಂದ ಯೂಸ್ ಮಾಡ್ತಾ ಇದೀರೋ ನಿಮ್ಗೆ ಏನಾದ್ರೂ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಇದೆಯಾ ಎಲ್ಲ ಸೊ ನಮ್ಗೆ ಒಂದು ಐಡಿಯಾ ಬರುತ್ತೆ ಓಕೆ ಇವರಿಗೆ ಸಿರೋಸಿಸ್ ಇರಬಹುದು ಅಂತ ನಿಮ್ಮ ಎಕ್ಸಾಮಿನ್ ಮಾಡಿದಾಗ ನಿಮ್ಮ ಡಾಕ್ಟರ್ ನೋಡ್ತಾರೆ ನಿಮ್ಗೆ ಸಿರೋಸಿಸ್ ಇನ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನೋಡ್ತಾರೆ ನಿಮ್ಮ ಕಾಲುಗಳಲ್ಲಿ ಸ್ವೆಲ್ಲಿಂಗ್ ಇದೆಯೋ ನಿಮ್ಗೆ ಜಾಂಡಿಸ್ ಇದೆಯೋ ಅಸಾಮಾನ್ಯವಾಗಿ ರಕ್ತಸ್ರಾವವಾಗ್ತಾ ಇದೆಯೋ ಅಥವಾ ಪೇನ್ ಇದೆಯೋ ಅಬ್ಡಮನ್ ಅಲ್ಲಿ ಲಿವರ್ ಏನಾದ್ರೂ ಎನ್ಲಾರ್ಜ್ ಆಗಿದೆಯೋ ಅದರಿಂದ ಸಹ ನಮ್ಗೆ ಗೊತ್ತಾಗತ್ತೆ ಬ್ಲಡ್ ಟೆಸ್ಟ್ ಅನ್ನ ಮಾಡ್ತಾರೆ ಬ್ಲಡ್ ಟೆಸ್ಟ್ ಅಲ್ಲಿ ಏನಾಗುತ್ತೆ ನಿಮ್ಮ ಲಿವರ್ ಫಂಕ್ಷನ್ ಟೆಸ್ಟ್ ಎಬ್ ನಾರ್ಮಲ್ ಬರುತ್ತೆ ಅಲ್ಬೋಮಿನ್ ಎಲ್ಲ ಕಡಿಮೆ ಆಗಿರಬಹುದು ಅಥವಾ ನಾರ್ಮಲ್ ಇರಬಹುದು ಲಿವರ್ ಎನ್ಸೈಮ್ಸ್ ಎಸ್ ಟಿ ಎಲ್ ಟಿ ಜಾಸ್ತಿ ಆಗಿರಬಹುದು ಬಿಲಿರುಬಿನ್ ಜಾಸ್ತಿ ಆಗಿರಬಹುದು ನಿಮ್ಮ ಬ್ಲಡ್ ಕೌಂಟ್ ಮಾಡಿದಾಗ ಡಬ್ಲ್ಯೂ ಬಿ ಸಿ ಕೌಂಟ್ ಜಾಸ್ತಿ ಆಗಿರಬಹುದು ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರಬಹುದು ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ವೈರಲ್ ಮಾರ್ಕರ್ಸ್ ಪಾಸಿಟಿವ್ ಬರಬಹುದು ಕೆಲವೊಮ್ಮೆ ಹೊಟ್ಟೆಯಲ್ಲಿ ನೀರ್ ತುಂಬಿದಾಗ ಆ ನೀರಿನ ಪರೀಕ್ಷೆಯನ್ನ ಸಹ ಮಾಡ್ತಾರೆ ಅಸೈಟಿಕ್ ಫ್ಲೂಯಿಡ್ ಅನಾಲಿಸಿಸ್ ಅಂತ ಸಹ ಮಾಡ್ತಾರೆ ಇಮೇಜಿಂಗ್ ಟೆಸ್ಟ್ ಮಾಡಿದಾರ ಫಾರ್ ಎಕ್ಸಾಂಪಲ್ ಅಲ್ಟ್ರಾಸೌಂಡ್ ಮಾಡಿದಾಗ ಅಥವಾ ಸಿಟಿ ಮಾಡಿದಾಗ ಎಮ್ ಆರ್ ಐ ಮಾಡಿದಾಗ ನಮ್ಗೆ ಈ ಸಿರೋಸಿಸ್ ಆಗಿದೆ ಅಂತ ಗೊತ್ತಾಗತ್ತೆ ಸ್ಪೆಷಲ್ ಅಲ್ಟ್ರಾಸೌಂಡ್ ಇರುತ್ತೆ ಟ್ರಾನ್ಸಿಯೆಂಟ್ ಇಲಾಸ್ಟ್ರೋಗ್ರಫಿ ಅಂತ ಹೇಳ್ಕೊಂಡು ಅದರಲ್ಲಿ ಎಷ್ಟು ಫ್ಯಾಟ್ ಇದೆ ಎಷ್ಟು ನಿಮ್ಮ ಲಿವರ್ ಸ್ಟಿಫ್ ಆಗಿದೆ ಅನ್ನೋದನ್ನ ಸಹ ಪತ್ತೆ ಹಚ್ಚಲಿಕ್ಕೆ ಆಗತ್ತೆ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಎಂಡೋಸ್ಕೋಪಿಯನ್ನ ಮಾಡಿ ಸಹ ನೋಡ್ತಾರೆ ಏನಾದ್ರೂ ನಿಮ್ಗೆ ನಿಮ್ಮ ರಕ್ತನಾಳಗಳು ತುಂಬಾ ಬಾತಿದಾವೋ ಏನಾದ್ರೂ ಬ್ಲೀಡಿಂಗ್ ಕಾಸ್ ಮಾಡ್ತಾ ಇದಾವೋ ಅಂತ ಅದುಗಳನ್ನ ಸಹ ನಾವು ಪತ್ತೆ ಹಚ್ಚಬಹುದು ಲಿವರ್ ಬಯಾಪ್ಸಿ ಒಂದು ಡೆಫಿನೆಟಿವ್ ಡಯಾಗ್ನೋಸಿಸ್ ಕೊಡತ್ತೆ ಸಿರೋಸಿಸ್ ಇದೆಯೋ ಇಲ್ವೋ ಅಂತ ಹೇಳಲಿಕ್ಕೆ ಸೊ ಲಿವರ್ ಸಿರೋಸಿಸ್ ಆದ್ರೆ ಲಿವರ್ ಸಿರೋಸಿಸ್ ಅನ್ನ ಹೇಗೆ ಟ್ರೀಟ್ ಮಾಡಬಹುದು ಈ ಲಿವರ್ ಸಿರೋಸಿಸ್ ಗೆ ಕ್ಯೂರ್ ಅಂತ ಇಲ್ಲ ಬಟ್ ನಾವೇನ್ ಟ್ರೀಟ್ಮೆಂಟ್ ಕೊಡ್ತೇವೆ ಆ ಟ್ರೀಟ್ಮೆಂಟ್ ಡಿಲೇ ಮಾಡಬಹುದು ಏನಾದ್ರೂ ಕಾಂಪ್ಲಿಕೇಶನ್ಸ್ ಆಗೋದನ್ನ ಡಿಲೇ ಮಾಡಬಹುದು ಸೊ ನಾವು ಟ್ರೀಟ್ಮೆಂಟ್ ಕೊಡುವುದು ಜಸ್ಟ್ ಪ್ರಿವೆಂಟ್ ಅಂಡ್ ಟ್ರೀಟ್ ದ ಸಿಂಪ್ಟಮ್ಸ್ ದೋ ಸಿರೋಸಿಸ್ ಇಸ್ ಹ್ಯಾಸ್ ನೋ ಕ್ಯೂರ್ ಇದು ಒಂದು ಇರ್ರಿವರ್ಸಿಬಲ್ ಕಂಡೀಷನ್ ಸೊ ಈಗ ನಾವು ಏನ್ ಟ್ರೀಟ್ಮೆಂಟ್ ಕೊಡ್ತೇವೆ ಈ ಲಿವರ್ ಸಿರೋಸಿಸ್ ಅನ್ನ ಏನ್ ಕಾಸ್ ಮಾಡ್ತಾ ಇರುತ್ತೆ ಅದನ್ನ ನಾವು ಟ್ರೀಟ್ ಮಾಡಬೇಕು ಈಗ ಅಲ್ಕೋಹಾಲ್ ಇಂದ ಈ ಸಿರೋಸಿಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಅಲ್ಕೋಹಾಲ್ ಅಥವಾ ಮದ್ಯಪಾನವನ್ನು ಕಂಪ್ಲೀಟ್ಲಿ ನಿಲ್ಲಿಸ್ಬೇಕು ಹೆಪಟೈಟಿಸ್ ಬಿ ಅಥವಾ ಸಿ ಇನ್ಫೆಕ್ಷನ್ ಇಂದ ಸಿರೋಸಿಸ್ ಆಗಿದೆ ಅಂತ ಹೇಳಿದ್ರೆ ನೀವು ಆಂಟಿವೈರಲ್ ಮೆಡಿಸಿನ್ಸ್ ಅನ್ನ ತೆಗೆದುಕೊಳ್ಬೇಕು ನಾನ್ ಅಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸಸ್ ಇತ್ತಂತ ಹೇಳಿದ್ರೆ ನೀವು ಹೆಲ್ದಿ ಡಯಟ್ ಫಾಲೋ ಮಾಡಬೇಕು ಫಿಸಿಕಲ್ ಎಕ್ಸರ್ಸೈಸ್ ಮಾಡಬೇಕು

ರೆಡ್ಯೂಸ್ ಜಾಂಡಿಸ್ ಅನ್ನ ಕಡಿಮೆ ಮಾಡಲಿಕ್ಕೆ ನಿಮ್ಮ ಹೊಟ್ಟೆಯಲ್ಲಿ ನೀರ್ ಏನ್ ತುಂಬಕೊಂಡಿರುತ್ತೆ ಅದನ್ನ ನಾವು ಕಡಿಮೆ ಮಾಡಲಿಕ್ಕೆ ಔಷಧಿಯನ್ನ ಕೊಡ್ತೇವೆ ಬ್ರೇನ್ ಅಲ್ಲಿ ಎಡಿಮಾ ಏನಾದ್ರೂ ಸ್ವೆಲ್ಲಿಂಗ್ ಏನಾದ್ರೂ ಆಗ್ಬಾರ್ದು ಅಂತ ಔಷಧಿ ಕೊಡ್ತಾರೆ ಮತ್ತು ಈ ಪೋರ್ಟಲ್ ಹೈಪರ್ ಟೆನ್ಷನ್ ಇಲ್ಲಿನ ಪ್ರೆಷರ್ ಪೋರ್ಟಲ್ ವೇನ್ ಅಲ್ಲಿ ಪ್ರೆಷರ್ ಏನ್ ಡೆವಲಪ್ ಆಗುತ್ತೆ ಅದು ಜಾಸ್ತಿ ಆಗ್ಬಾರ್ದು ಅಂತ ಮಾತ್ರ ನಾವು ಮೆಡಿಸಿನ್ ಅನ್ನ ಈ ಲಿವರ್ ಸಿರೋಸಿಸ್ ಅಲ್ಲಿ ಕೊಡ್ಲಿಕ್ಕೆ ಆಗುತ್ತೆ ಪ್ರೂವನ್ ಟ್ರೀಟ್ಮೆಂಟ್ ಫಾರ್ ಸಿರೋಸಿಸ್ ವಿತ್ ಕಾಂಪ್ಲಿಕೇಶನ್ ಇತ್ತು ಅಂತ ಹೇಳಿದ್ರೆ ಡಿಕಾಂಪೆನ್ಸೇಟೆಡ್ ಲಿವರ್ ಸಿರೋಸಿಸ್ ಗೆ ಓನ್ಲಿ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಸೊ ಈಗ ಸಿರೋಸಿಸ್ ಅನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು ಸೊ ಒಂದು ಅಂತ ಹೇಳಿದ್ರೆ ನೀವು ಮದ್ಯಪಾನವನ್ನ ಅವಾಯ್ಡ್ ಮಾಡ್ಬೇಕು ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ತೆಗೆದ್ಕೊಳ್ಬೇಕು ಎಲ್ಲಿ ಫ್ರೂಟ್ಸ್ ಇರುತ್ತೆ ವೆಜಿಟೇಬಲ್ಸ್ ಇರುತ್ತೆ ಲೀನ್ ಪ್ರೋಟೀನ್ಸ್ ಹೋಲ್ ಗ್ರೇನ್ಸ್ ಇರುತ್ತೆ ಅವುಗಳನ್ನ ನೀವು ತೆಗೆದುಕೊಳ್ಬೇಕು ಸಾಲ್ಟ್ ಅನ್ನ ಉಪ್ಪನ್ನ ನಿಮ್ಮ ಊಟದಲ್ಲಿ ಕಡಿಮೆ ಮಾಡ್ಬೇಕು ಅದು ಉಪ್ಪಿನಕಾಯಿ ಆಗ್ಲಿ ಅಥವಾ ಹಪ್ಪಳ ಆಗ್ಲಿ ಬ್ರೆಡ್ ಬಿಸ್ಕೆಟ್ಸ್ ಪ್ರೊಸೆಸ್ಡ್ ಫುಡ್ಸ್ ಇವುಗಳನ್ನೆಲ್ಲ ನೀವು ಕಡಿಮೆ ಮಾಡ್ಬೇಕು ನೀವು ಒಂದು ಹೆಲ್ದಿ ವೇಟ್ ಅನ್ನ ಮೇಂಟೈನ್ ಮಾಡ್ಬೇಕು ಎಕ್ಸೆಸ್ ಫ್ಯಾಟ್ ಇರಬಾರ್ದು ಜಾಸ್ತಿ ಬೊಜ್ಜಿ ಇರಬಾರದು ದೇಹದಲ್ಲಿ ಎಕ್ಸಸೈಸ್ ಅನ್ನ ಒಂದು ಹ್ಯಾಬಿಟ್ ಅನ್ನಾಗಿ ಮಾಡ್ಕೊಳ್ಳಿ ಹೆಪಟೈಟಿಸ್ ಸಿ ಹೆಪಟೈಟಿಸ್ ಬಿ ಗೆ ಇರುವಂತಹ ರಿಸ್ಕ್ ಬಿಹೇವಿಯರ್ಸ್ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಆಗಲಿ ಅಥವಾ ನೀಡಲ್ ಯೂಸೇಜ್ ಆಗಲಿ ಇವುಗಳನ್ನೆಲ್ಲ ನೀವು ಮಾಡಬಾರದು ಹೆಪಟೈಟಿಸ್ ಬಿ ಗೆ ವ್ಯಾಕ್ಸಿನೇಷನ್ ಮಾಡ್ಕೊಳ್ಬೇಕು ಅಂಡ್ ನೀವು ಆಲ್ರೆಡಿ ನಿಮ್ಗೆ ಹೆಪಟೈಟಿಸ್ ಬಿ ಇತ್ತು ಅಂತ ಹೇಳದಲ್ಲಿ ಅದಕ್ಕೆ ತಕ್ಕ ಸೂಟೇಬಲ್ ಮಾತ್ರೆಗಳನ್ನ ನೀವು ತೆಗೆದುಕೊಳ್ತಾ ಇರ್ಬೇಕು ಈ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅದು ಬ್ರೂಫೇನ್ ಆಗಿರಬಹುದು ಇಂಡೋಸಿನ್ ಆಗಿರ್ಬಹುದು ಅಥವಾ ಹೈ ಡೋಸಸ್ ಆಫ್ ಪ್ಯಾರಾಸಿಟಮಾಲ್ ಇವುಗಳನ್ನೆಲ್ಲ ನೀವು ಆದಷ್ಟು ಅವಾಯ್ಡ್ ಮಾಡಿ ಹೀಗೆ ಮಾಡುವುದ್ರಿಂದ ನಾವು ಈ ಸಿರೋಸಿಸ್ ಆಫ್ ಲಿವರ್ ಅನ್ನ ಪ್ರಿವೆಂಟ್ ಮಾಡಬಹುದು ಮತ್ತು ನಮ್ಮ ಲಿವರ್ ಹೆಲ್ತ್ ಅನ್ನ ಮೇಂಟೈನ್ ಮಾಡ್ಕೊಳ್ಬಹುದು ಈ ಸಿರೋಸಿಸ್ನಿಂದ ಆದ ಲಿವರಿನ ಡ್ಯಾಮೇಜನ್ನು ರಿವರ್ಸ್ ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಅದನ್ನು ಮೊದಲೇ ಗುರುತಿಸಿದರೆ ಮತ್ತು ಅದಕ್ಕೆ ಆಗುವಂಥ ಕಾಸನ್ನು ಟ್ರೀಟ್ ಮಾಡಿದರೆ ನಾವು ಆ ಹಾನಿಯನ್ನು ಪ್ರಿವೆಂಟ್ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನೆಲ್